ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರೇ, ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರೇ, ರಾಮಲಿಂಗ್ ರೆಡ್ಡಿ ಅವರೇ, ಕೆ ಜೆ ಜಾರ್ಜ್ ಅವರೇ, ಸುರೇಶ್ ಪೈತಿ ಸುರೇಶ್ ಅವರೇ, ಹಾಗೂ ಅನೇಕ ಜನ ಮಂತ್ರಿ ಮಿತ್ರರು, ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯೇನ್ರಿ? ಐ ಪಿಚ್ನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದ್ರನ್ನ ಪ್ರತಿಭಟಿಸಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನ ಮಾಡಿದ್ದೇವೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕರನ್ನ ದ್ವೇಷಿಸ್ತಾರೆ, ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ, ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ, ನರೇಂದ್ರ ಮೋದಿ ಅವರು ಸ್ಪಂದಿಸಿಲ್ಲ, ಅಮಿತ್ ಶಾ ಅವರು ಸ್ಪಂದಿಸಿಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜ್ಯದ ಜನರ ಗಮನವನ್ನು, ದೇಶದ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಕರ್ನಾಟಕದ ಬರಗಾಲದ ಬಗ್ಗೆ ನಾವು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಕೇಂದ್ರದ ತಂಡ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿ, 4 ದಿನಗಳ ಕಾಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಮತ್ತು ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿ ಕರ್ನಾಟಕ ಇವತ್ತು ನಾವು ಎದುರಿಸ್ತಾ ಇರತಕ್ಕಂಥ ಬರಗಾಲದ ಬಗ್ಗೆ ವಿವರಿಸಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಭೀಕರವಾದಂಥ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದ್ದೀವಿ. ಬಹುಶಃ 100 ವರ್ಷಗಳ ನಂತರ ಇಂಥ ಭೀಕರವಾದಂಥ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಮೆಮೊರಾಂಡಮ್ ಕೊಟ್ಟರೂ ಕೂಡ ಇಲ್ಲಿ ಅಮಿತ್ ಶಾ ಅವರು ಬಂದು ಚನ್ನಪಟ್ಟಣಕ್ಕೆ ಬಂದಿದ್ದಾಗ ಮೆಮೊರಾಂಡಮ್ ಕೊಡೋದನ್ನೇ ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳನ್ನು ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಂದು ಇಲ್ಲಿ ಅವರೇನು ಹೇಳಿದ್ದಾರೆ ಅಂತಂದರೆ, ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ, ಬರಗಾಲಕ್ಕೆ ದುಡ್ಡು ಕೇಳ್ತಾ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಇಬ್ಬರು ಹೇಳಿರೋದು ಸುಳ್ಳು, 100ಕ್ಕೆ 100 ಸುಳ್ಳು. ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆಯನ್ನು ಕೂಡ ಕೇಂದ್ರದಿಂದ ಕೇಳಿಲ್ಲ, ಬೇಕಾಗೂ ಇಲ್ಲ. ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಂಪನ್ಮೂಲಗಳಿಂದಲೇ ಬರೆಸಿದ್ದೇವೆ. 36,000 ಕೋಟಿ 23-24 ಬರೆಸಿದ್ದೇವೆ. ಮುಂದಿನ ವರ್ಷಕ್ಕೆ ಅಂದರೆ 24-25 52,900 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ. ಬರಗಾಲಕ್ಕೆ ಇವತ್ತು 48,000 ಹೆಕ್ಟೇರ್ ಮಳೆ ಇಲ್ಲದೇ ಬೆಳೆ ನಷ್ಟ ಆಗಿದೆ.
ರೈತರು ಕಷ್ಟದಲ್ಲಿದ್ದಾರೆ. ನಾವು ರೈತರಿಗೆ ನಮ್ಮ ಸರ್ಕಾರದ ವತಿಯಿಂದಲೇ ಮೊದಲನೇ ಕಂತು 2000 ರೂಪಾಯಿ ಒಳಗಡೆ 2000 ರೂಪಾಯಿವರೆಗೆ ಬಿಡುಗಡೆ ಮಾಡಿದ್ದೀವಿ. ಸುಮಾರು 34 ಲಕ್ಷ ರೈತರಿಗೆ 2000 ರೂಪಾಯಿ ಸುಮಾರು 2000 ರೂಪಾಯಿನಂತೆ ಕೊಟ್ಟಿದ್ದೇವೆ. 650 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಬರಗಾಲವನ್ನು ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ. ಕುಡಿಯ ನೀರಿರ್ಬೋದು, ಮೇವಿರ್ಬೋದು, ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ಇರ್ಬೋದು, ಗುಳೆ ಹೋಗೋದನ್ನು ತಪ್ಪಿಸ್ತಕ್ಕಂಥ ಕೆಲಸ ಇರ್ಬೋದು, ಇವೆಲ್ಲವನ್ನು ಕೂಡ ಮತ್ತು ರೈತರಿಗೆ ಪರಿಹಾರ ಮೊದಲನೇ ಕಂತಿನ ಪರಿಹಾರ ಕೊಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಮಾಡಿದ್ದೇವೆ. ನಾವು 18,172 ಕೋಟಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ NDRFನಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ನಾವು ಇದನ್ನು ಮಂಡಿಸಿ ಮೆಮೊರಾಂಡಮ್ ಕೊಟ್ಟು ಸುಮಾರು 7 ತಿಂಗಳುಗಳಾಯಿತು. ಅಕ್ಟೋಬರ್ನಲ್ಲೇ ಕೇಂದ್ರ ತಂಡ ವರದಿನೂ ಕೂಡ ಕೊಟ್ಟಿದೆ. ನಾನೇ ಸ್ವತಃ ಚೀಫ್ ಮಿನಿಸ್ಟರನ್ನು ಪ್ರೈಮ್ ಮಿನಿಸ್ಟರನ್ನು ಭೇಟಿ ಮಾಡಿದ್ದೆ. ಆಗ ಹೇಳಿದ್ರು, ಇಲ್ಲ ನಾನು ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ, ಕೂಡಲೇ ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.